ಬರೀ ಹುಣಸೆ ಹಣ್ಣಿದ್ರೆ ಸಾಕು, ಯಾವುದೇ ತರಕಾರಿ ಬೇಕಿಲ್ಲ, ಜಾಸ್ತಿ ಬೇಳೆ ಬೇಕಿಲ್ಲ, ಟೊಮೆಟೊ ಬೇಕಿಲ್ಲ. ಸೂಪರ್ ಆಗಿರುವಂತಹ ಬಾಯಿ ನೀರೂರಿಸುವಂತಹ ಒಂದು ಹುಣಸೆ ಹಣ್ಣಿನ ಸಾರನ್ನು ಮಾಡುವ ವಿಧಾನವನ್ನು ನಾನು ಹೇಳ್ಕೊಡ್ತಾ ಇದ್ದೇನೆ. ತುಂಬಾ ರುಚಿ ಕೊಡುತ್ತೆ ಬಾಯಿಗೆ ಇದು, ಹಾಗೇನೆ ಜೀರ್ಣೆಗೆ ಕೂಡ ತುಂಬ ಅಂತಂದ್ರೆ ತುಂಬಾ ಒಳ್ಳೆಯದು. ಸರಿ, ಹಾಗಾದ್ರೆ ಈ ವಿಶೇಷವಾಗಿರುವಂತಹ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನ ನೋಡ್ಕೊಂಡ್ಬರೋಣ. ಈ ಹುಣಸೆ ಹಣ್ಣಿನ ಸಾರನ್ನು ಮಾಡಲಿಕ್ಕೆ ನೋಡಿ, ನಾನು ಒಂದು ದೊಡ್ಡ ಲಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತಗೊಂಡಿದ್ದೇನೆ. ಇದು ಅಂಟು ಹುಣಸೆ ಹಣ್ಣು, ಜಾಸ್ತಿ ಹುಳಿ ಇಲ್ಲ. ಜಾಸ್ತಿ ಹುಳಿ ಇರೋ ಹುಣಸೆ ಹಣ್ಣಾದರೆ ನೀವು ಸ್ವಲ್ಪ ಕಮ್ಮಿ ತಗೋಬೋದು. ಈ ಹುಣಸೆ ಹಣ್ಣನ್ನು ಒಂಚೂರು ಬಿಡಿಸ್ಕೊಂಡ್ಬಿಡಿ. ಬಿಡಿಸ್ಕೊಂಡ್ಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಈ ಥರ ನೋಡಿ, ಈಗ ಇದಕ್ಕೆ ಒಂದು ಲೋಟದಷ್ಟು ಬಿಸಿ ನೀರನ್ನು ಹಾಕಿಬಿಟ್ಟು ನಾವು ಸ್ವಲ್ಪ ಹೊತ್ತು ಬಿಟ್ಬಿಡೋಣ. ಏನಾಗುತ್ತೆ ಅಂತಂದರೆ, ಹುಣಸೆ ಹಣ್ಣು ಮೆತ್ತಗಾಗಬೇಕು, ನಾವು ಅದ ನಂತರ ಅದರದ್ದು ರಸ ತೆಗೀಬೇಕು. ಅದಕ್ಕೋಸ್ಕರ ಒಂದು 5-10 ನಿಮಿಷ ಬಿಟ್ಬಿಡೋಣ. ಇವಾಗ ಒಂದು ಒಳ್ಳೆ ಸಾರಿನ ಪುಡಿನ ನಾವು ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟಿದ್ದೇನೆ, ಅದೊಂಚೂರು ಬಿಸಿ ಮಾಡಿಕೊಂಡು ಬರೀ 1 ಟೇಬಲ್ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಸಾಕು, ಹಾಕ್ಕೊಳ್ಳಿ. ಇವಾಗ ಮೊದಲಿಗೆ 1-1.5 ಟೇಬಲ್ಸ್ಪೂನಷ್ಟು ನಾನು ಕಡಲೆಬೇಳೆನ ತಗೊಂಡಿದ್ದೇನೆ. 1 ಟೇಬಲ್ಸ್ಪೂನಷ್ಟು ಇದು ತೊಗರಿಬೇಳೆ. ಇದೆರಡನ್ನು ಫಸ್ಟ್ ತುಂಬಾ ಚೆನ್ನಾಗಿ ನಾವು ಹುರಿದ್ಕೋಬೇಕು. ನೀಟಾಗಿ ಹುರಿದ್ಕೊಳ್ಳಿ. ಒಳ್ಳೆ ಫ್ಲೇವರ್ ಬರೋ ತನಕ, ಇದರದ್ದು ಕಲರ್ ಚೂರು ಚೇಂಜ್ ಆಗೋ ತನಕ ಚೆನ್ನಾಗಿದ್ದನ್ನ ಹುರಿದ್ಕೋಬೇಕು. ಆಗ ಇದೇ ಪಾತ್ರೆಗೆ 2 ಟೇಬಲ್ಸ್ಪೂನಷ್ಟು ಕೊತ್ತಂಬರಿ ಬೀಜ, 1 ಟೇಬಲ್ಸ್ಪೂನಷ್ಟು ಜೀರಿಗೆ, 1 ಟೇಬಲ್ಸ್ಪೂನಷ್ಟು ಕಾಳುಮೆಣಸು, 1/2 ಟೇಬಲ್ಸ್ಪೂನಷ್ಟು ಮೆಂತೆ, ಇಷ್ಟನ್ನು ಹಾಕ್ಕೊಂಡು ಇದನ್ನು ಕೂಡ ನೀಟಾಗಿ ಹುರಿದ್ಕೋಬೇಕು. ಊರಿನ ಒಂಚೂರು ಕಮ್ಮಿ ಇಟ್ಕೊಳ್ಳಿ. ಇವಾಗ ಇದಕ್ಕೆ ಒಂದು 7-8 ಮೆಣಸು, 4 ಖಾರ ಮೆಣಸು, 4 ಬ್ಯಾಡಗಿ ಮೆಣಸು ಹಾಕಿದ್ದೇನೆ, ಸ್ವಲ್ಪ ಕರಿಬೇವು, ಇದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಹುರಿದ್ಕೋಬೇಕು. ತೊಗರಿಬೇಳೆ ಮತ್ತು ಕಡಲೆಬೇಳೆ ಸ್ವಲ್ಪ ಇದೆಯಲ್ವಾ, ಕೆಂಪಾದರೂ ತೊಂದರೆ ಇಲ್ಲ, ಯಾಕಂತಂದರೆ ಈ ಹುಳಿ ಸಾರಿ ಇದೆಯಲ್ವಾ, ಅದೊಂಚೂರು ನಮಗೆ ಕಪ್ಪು ಕಲರ್ ಆದ್ರೇ ತುಂಬಾ ಚೆನ್ನಾಗಿರೋದು. ಇದೀಗ ಇಷ್ಟು ಸಾಕು, ಸ್ಟವನ್ನು ಬಂದ್ ಮಾಡ್ತಾ ಇದ್ದೇನೆ. ನೋಡಿ, ಈ ಮಸಾಲೆ ಪದಾರ್ಥಗಳೆಲ್ಲ ತುಂಬ ಕ್ರಿಸ್ಪಿ ಆಗಿದೆ. ಸ್ವಲ್ಪ ತಣ್ಣಗೆ ಮಾಡಿ ಅದಾದ ನಂತರ ಇವಾಗ ಇದನ್ನ ರುಬ್ಕೊಂಡು ಪುಡಿ ಮಾಡ್ಕೊಂಡು ಇಟ್ಕೊಳ್ಳೋಣ. ಪುಡಿ ಮಾಡುವಂಥ ಮಿಕ್ಸಿಗೆ ಹಾಕ್ಕೊಂಡಿದ್ದೇನೆ ಇದನ್ನೆಲ್ಲ. ಈಗ ನಾನು ಇದನ್ನ ರುಬ್ಬಿಟ್ಟು ಚೆನ್ನಾಗಿ ಪುಡಿ ಮಾಡ್ಕೊತೀನಿ. ನೋಡಿ, ಒಂದು ತುಂಬಾ ಚೆನ್ನಾಗಿರುವಂಥ ಸಾರಿನ ಪುಡಿಯನ್ನು ರೆಡಿ ಮಾಡ್ಕೊಂಡಿದ್ದೇನೆ. ಈ ಫ್ಲೇವರ್ ಇದೆಯಲ್ಲ, ತುಂಬಾ ಚೆನ್ನಾಗಿದೆ. ಇದು ಹುಣಸೆ ಹಣ್ಣಿನ ಹುಳಿ ಸಾರಿಗೆ ಅಂತಲ್ಲ, ಯಾವ ಸಾಂಬಾರಿಗೆ ಅಥವಾ ಸಾರಿಗೆ ಕೂಡ ನೀವು ಈ ಥರ ಸಾರಿನ ಪುಡಿನ ತುಂಬಾ ಮಾಡಿಕೊಂಡು ಇಟ್ಕೋಬೋದು. ಹುಣಸೆ ಹಣ್ಣನ್ನು ನೀರಿಗೆ ಹಾಕ್ಕೊಂಡಿದ್ವಲ್ಲ, ಅದು ಮೆತ್ತಗಾಗಿದೆ. ಇವಾಗ ಇದನ್ನ ಚೆನ್ನಾಗಿ ನಾವು ಹಿಂಡಿಬಿಟ್ಟು ಈ ರಸನ ಕಂಪ್ಲೀಟಾಗಿ ತೆಗೆಯಬೇಕು. ನೀಟಾಗಿ ಈ ಥರ ಹಿಚುಕಿಟ್ಕೊಂಡು ಈ ರಸನ ರೆಡಿ ಮಾಡ್ಕೊಳ್ಳಿ. ಈ ಕಸ ಇರುತ್ತಲ್ವ, ಇದೆಲ್ಲ ನಾವು ಬಿಸಾಡಬೇಕು. ಹುಣಸೆ ಹಣ್ಣಿನ ರಸ ರೆಡಿಯಾಗಿದೆ. ಈಗ ಇದನ್ನ ನಾನು ಒಂದು ಸಾರು ಮಾಡುವಂಥ ಪಾತ್ರೆಗೆ ಹಾಕೊತ ಇದ್ದೇನೆ. ನೀವು ಬೇಕಾದರೆ ಇದೆಯಲ್ವಾ, ಫಿಲ್ಟರ್ ಮಾಡಿ ಬೇಕಾದರೂ ಹಾಕೋಬೋದು, ಏನು ತೊಂದರೆ ಇಲ್ಲ. ಇಲ್ಲದಿದ್ದರೆ ಈ ಕೊನೆಗೆ ಈ ಕಸ ಇರುತ್ತಲ್ವಾ, ಅದನ್ನ ಬೇಕಾದರೆ ಬಿಸಾಡಬೇಡಿ. ಇದನ್ನ ಈಗ ಸ್ವಲ್ಪ ನೀರು ಹಾಕ್ಕೊಂಡು ತೆಳ್ಳಗೆ ಮಾಡ್ತಾ ಇದ್ದೇನೆ. ಎಷ್ಟು ಬೇಕಷ್ಟು ನೀರನ್ನು ಹಾಕೋಬೋದು. ಅದಾದ ನಂತರ ಈ ಸಾಂಬಾರು ಪುಡಿ ಇದೆಯಲ್ಲ, ಇದೆಲ್ಲದನ್ನು ಹಾಕೊತ ಇದ್ದೇನೆ. ಒಂದೇ ಸಾಂಬಾರಿಗೆ ಇದು ಮಾಡಿರುವಂಥದ್ದು. ಅಂದರೆ ನಾನು ಹೇಳಿದ್ನಲ್ಲ, ಸಾರಿನ ಪುಡಿ ರೆಡಿ ಮಾಡಿಟ್ಟಿದ್ದೀವಿ ಅಂತ. ಅದನ್ನ ಅದು ಸಾರಿನ ಪುಡಿ ಹಾಕಿದ ನಂತರ ನೋಡಿ, 1 ಟೇಬಲ್ಸ್ಪೂನಷ್ಟು ಕಲ್ಲುಪ್ಪನ್ನು ಹಾಕೊತ ಇದ್ದೇನೆ. ಉಪ್ಪು ನೀವು ಬೇಕಾದ್ರೆ ಆಮೇಲೆ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು. ಆಮೇಲೆ 1-2 ಹಸಿಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡು ಈ ಥರ ಹಾಕ್ಕೊಳ್ಳಿ. ಚಿಟಿಕೆಯಷ್ಟು ಅರಶಿನ ಪುಡಿ, ಅರಶಿನ ಪುಡಿ ತುಂಬ ಜಾಸ್ತಿ ಬೇಡ. ಇದೇನು ಅಂತಂದರೆ ಅಂಟು ಇಂಗನ್ನು ನಾನು ಈ ಥರ ನೀರು ಮಾಡ್ಕೊಂಡು ಇಟ್ಕೊಂಡಿದ್ದೇನೆ, ಇದನ್ನು ಕೂಡ ಹಾಕೊತ ಇದ್ದೇನೆ. ಇದು ಆ್ಯಕ್ಚುಲಿ ತುಂಬಾ ಪ್ಯೂರ್ ಆಗಿ ನ್ಯಾಚುರಲ್ ಆಗಿರುವಂಥದ್ದು, ಒಳ್ಳೆ ಫ್ಲೇವರ್ ಬರುತ್ತೆ. ಬೇಕಿದ್ರೆ ನಾನು ಎಲ್ಲಿಂದ ತರಿಸಿರೋದು ಅನ್ನೋದನ್ನು ಅವರ ನಂಬರನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ನಾಟಿ ಗ್ರೇನ್ಸ್ ಅಂತ ಅವ್ರದ್ದು ಯೂಸ್ ಮಾಡ್ತಾ ಇದ್ದೇನೆ ನಾನು. ಅಂಟು ಹಿಂಗೆ ಇಲ್ಲದಿದ್ದರೆ ಪುಡಿ ಹಿಂಗೆ ಬೇಕಾದರೂ ಹಾಕೋಬೋದು, ಹಿಂಗೆ ಹಾಕ್ಕೊಳ್ಳಿ, ಫ್ಲೇವರ್ ಚೆನ್ನಾಗಿ ಬರುತ್ತೆ. ಇವಾಗ ಇದಕ್ಕೊಂಚೂರು ಬೆಲ್ಲ ಹಾಕಬೇಕು. ಈ ಹುಳಿ ಸಾರಿಗೆ ಬೆಲ್ಲ ಒಂಚೂರು ಹಾಕಿದ್ರೇ ಚೆನ್ನಾಗಿರೋದು. ನಿಮಗೆ ಬೆಲ್ಲ ಇಷ್ಟ ಇಲ್ಲ ಅಂತಂದರೆ ಸ್ವಲ್ಪ ಬೇಕಾದರೂ ಹಾಕ್ಕೊಳ್ಳಿ, ಒಂದು ಸ್ವಲ್ಪ ಸ್ಕಿಪ್ ಅಂದರೆ ಹಾಕಿಲ್ಲದಿದ್ದರೂ ತೊಂದರೆ ಇಲ್ಲ, ನಿಮ್ಮದು ಟೇಸ್ಟ್ಗೆ ಅನುಗುಣವಾಗಿ ರೆಡಿ ಮಾಡ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಈ ಥರ ಪುಡಿ ಮಾಡಿಕೊಂಡು ಹಾಕ್ಕೊಳ್ಳಿ. ಈಗ ಇದನ್ನ ಸ್ಟವ್ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ಇದನ್ನ ಕುದಿಸ್ಕೋಬೇಕು.
ನೋಡಿ ಚೆನ್ನಾಗಿ ಕುದಿತಾ ಇದೆ ಬಟ್ ಇನ್ನ ಒಂದು ಸ್ವಲ್ಪ ಇದು ಕುದಿಬೇಕು ನೋಡಿದ್ರೇನೆ ಗೊತ್ತಾಗ್ತಾ ಇದೆ ಸಾರಿ ಎಷ್ಟು ಚೆನ್ನಾಗಿ ರೆಡಿ ಆಗ್ತಾ ಇದೆ ಅಂತ ಬಾಯಿ ನೀರು ಉರಿಸುವಂತ ಹುಣಸೆ ಹಣ್ಣಿನ ಹುಳಿ ಸಾರು ರೆಡಿ ಆಗ್ತಾ ಇದೆ ನೋಡಿ ಚೆನ್ನಾಗಿ ಕುದಿತಾ ಇದೆ ಈ ಹುಣಸೆ ಹಣ್ಣಿನ ಹುಳಿ ಸಾರು ಅಥವಾ ಹುಳಿ ಸಾರು ಅಂತಾನೂ ಬೇಕಾದರೂ ನೀವು ಹೇಳಬಹುದು ಈ ಬೆಳ್ಳಗೆ ಹೊರಗಡೆ ಇಂದ ಈ ತರ ನೊರೆ ಬಂದಿರುತ್ತಲ್ವಾ ಅದು ಕ್ಲಿಯರ್ ಆಗೋ ತನಕ ಕುದಿಸಿದ್ರೆ ಸಾಕು ಮತ್ತೆ ನಿಮಗೆ ಒಳ್ಳೆ ಫ್ಲೇವರ್ ಬರಲಿಕ್ಕೆ ಶುರು ಆಗುತ್ತೆ ರೆಡಿ ಆದ ಕೂಡಲೇ ಇಷ್ಟ ಆದ್ರೆ ಸಾಕು ಉಪ್ಪು ಹುಳಿ ಅಥವಾ ಸ್ವೀಟ್ ಏನಾದರೂ ಬೇಕಿದ್ರೆ ನೋಡ್ಕೊಂಡು ಅಡ್ಜಸ್ಟ್ ಮಾಡಿ ಸ್ಟವ್ ಅನ್ನ ಬಂದ್ ಮಾಡಿ ಇವಾಗ ಈಗ ಈ ಸಾರಿದು ಮೇನ್ ಫ್ಲೇವರ್ ಇದೆಯಲ್ವಾ ಅದು ಇರೋದು ಒಂದು ಒಗ್ಗರಣೆಯಲ್ಲಿ ಒಂದು ಸೂಪರ್ ಆಗಿರುವಂತ ಒಗ್ಗರಣೆ ಹಾಕಿದ್ರೆ ಸಾರಿನ ರುಚಿ ಡಬಲ್ ಆಗುತ್ತೆ ಅಂತಾನೆ ಹೇಳಬಹುದು ಅದಕ್ಕೆ ನಾವು ಮೇನ್ ಆಗಿ ಬೆಳ್ಳುಳ್ಳಿನ ತಗೋಬೇಕು ಒಂದು ವೇಳೆ ಬೆಳ್ಳುಳ್ಳಿ ನೀವು ತಿನ್ನದವರಾದ್ರೆ ಸ್ಕಿಪ್ ಮಾಡಬಹುದು ಬಟ್ ಬೆಳ್ಳುಳ್ಳಿ ಹಾಕಿದ ಒಗ್ಗರಣೆಗೆ ಸಿಗುವಂತ ರುಚಿ ನಾರ್ಮಲ್ ಆಗಿ ಹಾಕಿದ್ರೆ ಸಿಗಲ್ಲ ಆಮೇಲೆ ಬೆಳ್ಳುಳ್ಳಿನ ಇಡಿ ಹಾಕೋದಲ್ಲ ಬೆಳ್ಳುಳ್ಳಿನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡು ಈ ತರ ಉದ್ಕೊಂಡೆ ಹಾಕಬೇಕು ಈ ತರ ಗುದ್ದಿಕೊಂಡು ಇಟ್ಕೊಂಡಿದ್ದೇನೆ ಬೆಳ್ಳುಳ್ಳಿನ ಒಗ್ಗರಣೆಗೆ ಹಾಗೇನೇ ಈ ಒಗ್ಗರಣೆಗೆ ಒಂದು ಒಣಮೆಣಸನ್ನು ಕೂಡ ಕಟ್ ಮಾಡ್ಕೊಂಡು ಹಾಕೊಳ್ಳಿ 1.5 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಸ್ವಲ್ಪ ಕರಿ ಲೀವ್ಸ್ ನಮಗೆ ಬೇಕಾಗುತ್ತೆ ಈಗ ಒಗ್ಗರಣೆನ ಹಾಕೊಳ್ಳೋಣ ಇದುವಾಗ್ಲೇ ಇದಕ್ಕೊಂದು ಒಳ್ಳೆ ಒಗ್ಗರಣೆ ಹಾಕಬೇಕು ಅದಕ್ಕೆ ಏನು ಮಾಡ್ತಾ ಇದ್ದೇನೆ ಸ್ಟವ್ ಮೇಲೆ ಒಂದು ಒಗ್ಗರಣೆ ಪಾತ್ರೆ ಇಟ್ಟು ಚೂರು ಬಿಸಿ ಮಾಡ್ಕೊಂಡು 2 ಟೇಬಲ್ ಸ್ಪೂನ್ ಅಷ್ಟು ಕುಕಿಂಗ್ ಆಯಿಲ್ ಅನ್ನು ಹಾಕ್ತಾ ಇದ್ದೇನೆ ಈ ಎಣ್ಣೆ ಬಿಸಿಯಾದ ನಂತರ 1 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಸಾರಿ ಸಾಸಿವೆನ ಹಾಕೊಳ್ಳಿ ಸಾಸಿವೆ ಚೆನ್ನಾಗಿ ಸಿಡಿಯಲಿ ಸಿಡಿಯೋಕ್ಕಿಂತ ಮುಂಚೆ ಬೇರೆ ಇಂಗ್ರೆಡಿಯೆಂಟ್ ಅನ್ನು ಹಾಕಬಾರ್ದು ಒಗ್ಗರಣೆದು ಇದು ಮೇನ್ ಟಿಪ್ಸ್ ನಾನು ಹೇಳ್ತಾ ಇರೋದು ಸಾಸಿವೆ ಸಿಡಿಯುತ್ತಲ್ವ ಅವಾಗ ಉರಿನ ತುಂಬಾ ಕಮ್ಮಿ ಇಟ್ಕೊಂಡು ಬಿಡಿ ನೆಕ್ಸ್ಟ್ ಒಂದು ಗುದ್ದಿದ ಬೆಳ್ಳುಳ್ಳಿ ಇದೆಯಲ್ವಾ ಅದನ್ನ ಹಾಕೊಳ್ಳಿ ಒಣ ಮೆಣಸಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದಲ್ವಾ ಅದನ್ನ ಹಾಕೊಳ್ಳಿ ಹಾಗೇನೇ ಕರಿ ಲೀವ್ಸ್ ಹಾಕಿದ ನಂತರ ಸ್ಟವ್ ಬಂದ್ ಮಾಡಿಬಿಡಿ ಈಗ ಆ ಬಿಸಿ ಎಣ್ಣೆಯಲ್ಲಿ ಒಂದು ಚೂರು ಈ ತರ ಮಗುಚ್ಕೊಳ್ಳಿ ಬಿಸಿ ಎಣ್ಣೆ ಸಾಕಾಗುತ್ತೆ ಇದೆಲ್ಲ ಫ್ರೈ ಆಗಲಿಕ್ಕೆ ಇಲ್ಲದಿದ್ರೆ ಏನಾಗುತ್ತೆ ಉರಿನೆ ಇಟ್ಕೊಂಡಿದ್ರೆ ನಾವು ಇದು ಒಗ್ಗರಣೆ ಕರಕಿ ಹೋಗುತ್ತೆ ಈ ತರ ಮಾಡ್ಕೊಳ್ಳಿ ನೋಡಿ ಬರೀ ಆ ಬಿಸಿ ಎಣ್ಣೆಯಲ್ಲಿ ಇದೆಯಲ್ವಾ ನಾನು ಜಸ್ಟ್ ಈ ತರ ಮಾಡಿರೋದು ಎಲ್ಲ ತುಂಬ ಕ್ರಿಸ್ಪಿ ಆಗಿದೆ ಇವಾಗ ಒಗ್ಗರಣೆನ ಹಾಕೊಳ್ಳೋಣ ಕೊನೆಗೆ ಬೇಕಾದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳಿ ನೋಡಿದ್ರಲ್ವಾ ಇಷ್ಟೇ ತುಂಬಾ ಸಿಂಪಲ್ ಆಗಿ ಎಷ್ಟೊಂದು ರುಚಿಯಾಗಿರುವಂತಹ ಹುಳಿ ಸಾರು ಅಥವಾ ಹುಣಸೆಹಣ್ಣಿನ ಸಾರನ್ನು ಮಾಡ್ಕೊಂಡ್ವಿ ಅಂತ ತುಂಬ ಅಂತಂದರೆ ತುಂಬಾ ರುಚಿಯಾಗಿರುತ್ತೆ ಕೆಲವರಿಗೆ ಜೀರ್ಣ ಇಲ್ಲ ನನಗೆ ಏನು ತಿಂದರೂ ಅಂದರೆ ಏನಾದರೂ ಹಸಿವಾಗ್ತಾ ಇಲ್ಲ ಏನು ತಿನ್ನಬೇಕು ಅನ್ನಿಸ್ತಾ ಇಲ್ಲ ಅಂತ ಹೇಳ್ತಾರಲ್ಲ ಅಂಥವರಿಗೆ ಈ ಹುಣಸೆಹಣ್ಣಿನ ಸಾರನ್ನು ಮಾಡಿಕೊಡಿ ತುಂಬ ಅಂತಂದರೆ ಜೀರ್ಣಶಕ್ತಿ ಒಳ್ಳೆಯದಾಗುತ್ತೆ ಬೇಗನೆ ಹಸಿವಾಗುತ್ತೆ ಮತ್ತು ಇದರಲ್ಲಿ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡಲಿಕ್ಕೆ ಕೂಡ ಒಳ್ಳೆಯದು ನಾರ್ಮಲ್ ಆಗಿ ನಿಮಗೆ ಬೇರೆ ಸಾರನ್ನು ಮಾಡುವಾಗ ತುಂಬ ಅದಕ್ಕೆ ತರಕಾರಿ ಅದು ಇದೆಲ್ಲ ಜಾಸ್ತಿ ಬೇಕಾಗುತ್ತೆ ಇದಕ್ಕೆ ಅದು ಏನಿಲ್ಲ ಸಿಂಪಲ್ ಆಗಿ ಮಾಡ್ಬೋದು ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ಬೇರೆಯವರಿಗೆ ಶೇರ್ ಮಾಡಿ ಥ್ಯಾಂಕ್ಸ್ ಎಲ್ರಿಗೂ